ಆಚಾರ್ಯರು ಆ ಉಡುಪಿಯಲ್ಲಿ ಕುಳಿತು ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ ಸರ್ವಜ್ಞರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ವಿಶ್ವಕರ್ಮ ನಿರ್ಮಿತವಾದ ರುಕ್ಮಿಣೀಕರಾರ್ಚಿತವಾದ ಅರ್ಜುನಕರಾರ್ಚಿತವಾದ ಪ್ರತಿಮೆ ಸಮುದ್ರದಲ್ಲಿ ಎಲ್ಲಿದೆ ಅಂತ ತಿಳಿದುಕೊಂಡು ತರಬೇಕು ಅಂತ ಆಚಾರ್ಯರು ಸಮುದ್ರ ಸ್ನಾನಕ್ಕಾಗಿ ಹೊರಟು ನಿಲ್ತಾರೆ ಪಂಡಿತಾಚಾರ್ಯರು ಹೇಳ್ತಾರೆ ಗೋಪಿಕಾ ಪ್ರಣಯಿನ ಶ್ರೇಯಃ ಪತೇಹ ಆಕೃತಿಂ ದಶಮತಿ ಶಿಲಾಮಯೀ ಶಿಷ್ಯಕೈಸ್ತ್ರಿ ಚತುರೈರ್ಜಲಾಶಯೇ ಶೋಧಯನ್ನಿಹ ತತೋ ವ್ಯಗಾಹಯತ್ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಶ್ರೀಕೃಷ್ಣನ ಶಿಲಾಮಯಿಯಾದಂತಹ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರು ಅನ್ನುವ ಮಾತನ್ನೊಂದನ್ನು ಹೊರತುಪಡಿಸಿ ಉಳಿದ್ಯಾವ ವಿಷಯವನ್ನೂ ತಿಳಿಸಿ ಹೇಳಿಲ್ಲ ಪ್ರಾಯಃ ಗ್ರಂಥ ಬಹಳ ವಿಸ್ತೃತವಾಗಿ ಬಿಡುತ್ತದೆ ಅನ್ನುವ ಕಾರಣಕ್ಕೆ ನಾರಾಯಣ ಪಂಡಿತಾಚಾರ್ಯರು ಆ ಅಂಶವನ್ನು ಬಿಟ್ಟಿದ್ದಾರೆ ಮತ್ತು ಆ ಪ್ರಸಂಗ ಆ ಕಾಲಕ್ಕೆ ಅತ್ಯಂತ ಸುಪ್ರಸಿದ್ಧ ಅನ್ನುವ ಕಾರಣಕ್ಕೂ ನಾರಾಯಣ ಪಂಡಿತಾಚಾರ್ಯರು ಆ ವಿಶೇಷಗಳನ್ನು ಹೇಳದೇ ಬಿಟ್ಟಿದ್ದಾರೆ ಅತ್ಯಂತ ಸುಪ್ರಸಿದ್ಧವಾದದ್ದು ನೂರಾರು ಊರುಗಳಿಂದ ಬಂದ ಸಾವಿರಾರು ಜನ ಆ ರುಪ್ಯ ಪೀಠಪುರದಲ್ಲಿ ನೆಲೆಗೊಂಡಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ಅವರೆಲ್ಲರ ಸಮ್ಮುಖದಲ್ಲಿ ಶ್ರೀಕೃಷ್ಣನ ಪ್ರತಿಮೆಯನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಡೆದಂತಹ ಘಟನೆ ಅತ್ಯಂತ ಸುಪ್ರಸಿದ್ಧ ಗ್ರಂಥ ತುಂಬಾ ವಿಸ್ತೃತವಾಗಿ ಬಿಡುತ್ತದೆ ಅನ್ನುವ ಕಾರಣಕ್ಕೆ ನಾರಾಯಣ ಪಂಡಿತಾಚಾರ್ಯರು ಹೇಳದೇ ಹೋಗಿರಬಹುದು ಅಥವಾ ಮತ್ತೇನು ದೇವಗುಹ್ಯವಾದ ನಮಗೆ ತಿಳಿಯಲು ಅಸಾಧ್ಯವಾದಂತಹ ಅಂಶಗಳಲ್ಲಿ ಅಧಿಕವಾಗಿದೆಯೋ ನಮಗೆ ಗೊತ್ತಿಲ್ಲ ಪಂಡಿತಾಚಾರ್ಯರು ಹೇಳಿದ್ದಿಷ್ಟೇ ಶ್ರೀಮದ್ ಆಚಾರ್ಯರು ಶ್ರೀಕೃಷ್ಣನ ಶಿಲಾಮಯಿಯಾದಂತಹ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರು ಆಚಾರ್ಯರ ಸ್ಪರ್ಶದಿಂದ ಯಾವ ರೀತಿಯಾಗಿ ಭಗವಂತನ ಸನ್ನಿಧಾನ ಆ ಪ್ರತಿಮೆಯಲ್ಲಿ ಬಂತು ಅನ್ನುವುದನ್ನು ಬಹಳ ಸುಂದರವಾಗಿ ಪಂಡಿತಾಚಾರ್ಯರು ಹೇಳುತ್ತಾರೆ ನಾರಾಯಣ ಪಂಡಿತಾಚಾರ್ಯರು ಪ್ರಮೇಯ ನವಮಾಲಿಕ ಅನ್ನುವ ಒಂದು ಸಣ್ಣ ಕೃತಿಯನ್ನು ರಚನೆ ಮಾಡಿದ್ದಾರೆ ಏನು ತಾವು 16 ಸರ್ಗಗಳಲ್ಲಿ ಹೇಳಿದ ಕಥೆಗಳಿದೆ ಆ ಎಲ್ಲ ಕಥೆಗಳನ್ನು 32 ಶ್ಲೋಕಗಳಲ್ಲಿ ಅವರು ಸಂಗ್ರಹ ಮಾಡಿದ್ದಾರೆ ಪ್ರಮೇಯ ನವಮಾಲಿಕ ಅಂತ ಹೇಳಿ ಆ ಪ್ರಮೇಯ ನವಮಾಲಿಕಕ್ಕೆ ರಘುವರಿಯ ತೀರ್ಥರು ಸೌರಭ ಪ್ರಕಾಶಿಕ ಅನ್ನುವಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಶ್ರೀ ಹೃಷಿಕೇಶ ತೀರ್ಥರ ಸಂಸ್ಥಾನಕ್ಕೆ ಅಧಿಪತಿಗಳಾಗಿದ್ದವರು ಅರ್ಥಾತ್ ಫಲಿಮಾರು ಮಠಾಧೀಶರು ಅವರು ಪ್ರಮೇಯ ನವಮಾಲಿಕಕ್ಕೆ ವ್ಯಾಖ್ಯಾನವನ್ನ ಮಾಡುತ್ತಾ ಸೌರಭ ಪ್ರಕಾಶಿಕಾದೊಳಗೆ ಶ್ರೀಕೃಷ್ಣ ಪ್ರತಿಷ್ಠಾಪನೆಯ ಕುರಿತಾಗಿ ಬಹಳ ಮಹತ್ವದ ಮಾತುಗಳನ್ನು ಸಾಂಪ್ರದಾಯಿಕವಾದಂತಹ ವಿಷಯವನ್ನು ನಮಗೆ ತಿಳಿಸಿ ಹೇಳುತ್ತಾರೆ ಬಹಳ ಸುಂದರವಾದಂತಹ ಪ್ರಸಂಗ ಪರಮಾತ್ಮ ದ್ವಾರಕೆಯಲ್ಲಿ ವಾಸವಾಗಿದ್ದಂತಹ ಸಂದರ್ಭ ದ್ವಾರಕೆ ಅಂತಂದರೆ ಅದು ಆನಂದದ ಕಡಲು ಎಲ್ಲ ದುಷ್ಟರ ಭಯದಿಂದ ದೂರ ಮಾಡಿ ಪರಮಾತ್ಮ ಸಜ್ಜನರನ್ನು ಅಲ್ಲಿ ವಾಸ ಮಾಡಿಸಿದ್ದ ಭೂಮಿಯ ಶ್ವೇತದ್ವೀಪದ ಹಾಗೆ ಆ ದ್ವಾರಕೆ ಶೋಭಾಯಮಾನವಾಗಿತ್ತು ಅಲ್ಲಿದ್ದವರೆಲ್ಲರೂ ದೇವತೆಗಳೇ ಸಾಮಾನ್ಯರಲ್ಲ ಅಂಥ ಜನರ ಮಧ್ಯದಲ್ಲಿ ಭಗವಂತ ಅವರಿಗೆ ಆನಂದಪ್ರದನಾಗಿ ವಾಸ ಮಾಡಿಕೊಂಡಿದ್ದ ಒಂದು ಸಂದರ್ಭದೊಳಗೆ ಶ್ರೀಕೃಷ್ಣ ದೇವಕೀದೇವಿಯ ಅರಮನೆಗೆ ಬರ್ತಾನೆ ಬಂದು ದೇವಕಿಗೆ ನಮಸ್ಕಾರ ಮಾಡಿದ ದೇವಕಿಯ ಪಕ್ಕದಲ್ಲಿ ಕುಳಿತುಕೊಂಡ ಸರ್ವೋತ್ತಮನಾದ ರಮಾಬ್ರಹ್ಮಾದಿ ವಂದ್ಯನಾದ ಭಗವಂತನನ್ನ ಮಗನನ್ನಾಗಿ ಪಡೆದ ಸೌಭಾಗ್ಯದವಳು ಆ ಹೆಣ್ಣುಮಗಳು ಮಗನನ್ನ ಪಕ್ಕದಲ್ಲಿ ಕೂಡಿಸಿಕೊಂಡು ಶ್ರೀಕೃಷ್ಣನ ಜೊತೆಯಲ್ಲಿ ಮಾತನಾಡಲಿಕ್ಕೆ ಆರಂಭ ಮಾಡ್ತಾಳೆ ಕದಾಚಿತ್ ದೇವಕೀ ದೇವಿ ದ್ವಾರಕಾಯಾಂ ಸುತಂ ಹರಿಂ ಉವಾಚ ಬಾಲಲೀಲಾನಾಂ ದರ್ಶನೋತ್ಸುಕ ಮಾನಸ ಯಶೋದಾ ಬಾಲಲೀಲಾಸ್ತೆ ವಿಲೋಕ್ಯ ಪರಮಾಮುದಂ ಜಗಾಮ ಕಿಲ ತತ್ರೈಕಾಂ ಲೀಲಾಮ್ಮೇ ಕೃಷ್ಣ ದರ್ಶಯ ಕೃಷ್ಣ ನಿನ್ನನ್ನ ಮಗನನ್ನಾಗಿ ಪಡೆದ ನಾನೇ ಧನ್ಯಳು ಆದರೆ ಶ್ರೀಕೃಷ್ಣ ನನ್ನನ್ನ ಒಂದು ಕೊರಗು ಮಾತ್ರ ಸದಾಕಾಲ ಬಾಧಿಸ್ತಾ ಇದೆ ನಿನ್ನನ್ನು ಹಡೆದೆ ನಾನು ಎಂದಿಗೂ ಜನನವಿಲ್ಲದ ನೀನು ನನ್ನ ಹೊಟ್ಟೆಯೊಳಗಿದ್ದು ಆವಿರ್ಭವಿಸಿ ಬಂದಿ ಹುಟ್ಟಿದ ತಕ್ಷಣ ಕೈತಪ್ಪಿ ಹೋದೆ ಶ್ರೀಕೃಷ್ಣ ನೀನು ಮತ್ತೆ ನಿನ್ನನ್ನು ನಾನು ನೋಡಿದಾಗ ನಿನಗೆ 11 ವರ್ಷ ವಯಸ್ಸು ನಿನ್ನ ಬಾಲ್ಯ ಲೀಲೆಗಳನ್ನು ನೋಡಲಿಕ್ಕಾಗಲಿಲ್ಲ ನನಗೆ ಪುಟ್ಟ ಮಗುವಾಗಿದ್ದ ನಿನ್ನನ್ನು ಅಪ್ಪಿ ಮುದ್ದಾಡಲಿಕ್ಕಾಗಲಿಲ್ಲ ಹೊತ್ತುಕೊಂಡು ತಿರುಗಾಡಲಿಕ್ಕಾಗಲಿಲ್ಲ ನಿನಗೆ ಹಾಲೂಡಿಸಲಿಕ್ಕೆ ಸಹ ಆಗಲಿಲ್ಲ ಕೃಷ್ಣ ನನಗೆ ಆ ಭಾಗ್ಯದಿಂದ ವಂಚಿತಳಾಗಿಬಿಟ್ಟೆ ತಾಯಿಯಾದೆ ನಿಜ ಆದರೆ ತಾಯಿ ಎಷ್ಟು
ಎಷ್ಟು ಸುಖವನ್ನು ಮಗನಿಂದ ಅನುಭವಿಸ್ತಾಳೆಯೋ, ಸರ್ವೋತ್ತಮನಾದ ನೀನು ಮಗನಾಗಿ ಹುಟ್ಟಿದಾಗ ನಿನ್ನಿಂದ ಎಷ್ಟು ಸುಖವನ್ನು ಅನುಭವಿಸಬಹುದಾಗಿತ್ತೋ, ಆ ಯಾವ ಸುಖವನ್ನು ಅನುಭವಿಸದೆ ಹೋಗಿಬಿಟ್ಟೆ ಶ್ರೀಕೃಷ್ಣ, ನಾನು ಅನುಭವಿಸದೆ ಹೋಗಿಬಿಟ್ಟೆ. ದುಷ್ಟ ಕಂಸನ ಭಯಕ್ಕೆ ಒಳಗಾಗಿ ಅರಮನೆಯೊಳಗೆ ಬಂದಿಯಾಗಿ ಕುಳಿತುಕೊಂಡದ್ದಾಯಿತು ಆ 11 ವರ್ಷಗಳ ಕಾಲ. ನಿನ್ನನ್ನು ನೋಡಲಿಕ್ಕಾಗಲಿಲ್ಲ, ನಿನ್ನನ್ನು ಮಾತನಾಡಿಸ್ಲಿಕ್ಕಾಗಲಿಲ್ಲ, ನಿನ್ನನ್ನು ಮುದ್ದಾಡಿಸ್ಲಿಕ್ಕಾಗಲಿಲ್ಲ. ಗೋಕುಲದಿಂದ ಬಂದ ಜನ ನನಗೆ ಸುದ್ದಿಯನ್ನ ಹೇಳ್ತಾನೇ ಇದ್ದರು, ಕೃಷ್ಣ ಹೀಗೆ ಬೆಳೀತಾ ಇದ್ದಾನೆ, ಕೃಷ್ಣ ಹಾಗೆ ಮಾಡ್ತಾ ಇದ್ದಾನೆ, ಕೃಷ್ಣ ಹೀಗೆ ಬೆಣ್ಣೆಯನ್ನು ತಿಂತಾನೆ, ಇಟ್ಟು ತುಂಟತನ ಮಾಡ್ತಾನೆ, ನಿನ್ನ ಬಾಲ್ಯ ಲೀಲೆಗಳನ್ನ ವರ್ಣನೆ ಮಾಡಿ ಮಾಡಿ ಹೇಳ್ತಾ ಇದ್ದರು ನನಗೆ. ನನ್ನ ಕಣ್ಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇತ್ತು. ಅವರೆಲ್ಲ ಅಂದುಕೊಳ್ತಾ ಇದ್ರು ಆನಂದದಿಂದ ಅಳತಾ ಇದ್ದಾಳೆ ಅಂತ. ಕೃಷ್ಣ, ನಾನು ದುಃಖದಿಂದ ಅಳತಾ ಇದ್ದೆ, ನನ್ನ ಮಗನನ್ನ ನಾನು ಲಾಲಿಸಿ ಬೆಳೆಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ. ನೀನು ಜಗತ್ಪ್ರಭು ಅಲ್ವಾ, ನೀನು ಸರ್ವಶಕ್ತ ಅಲ್ಲವಾ, ನೀನು ಏನನ್ನ ಬೇಕಾದರೂ ಮಾಡಲಿಕ್ಕೆ ಸಮರ್ಥ ಅಲ್ಲವಾ, ನೀನು ನನ್ನದೊಂದು ಪ್ರಾರ್ಥನೆ ಇದೆ ನಡೆಸಿಕೊಡ್ತೀಯಾ ಕೃಷ್ಣ ಅಂತ ಆ ತಾಯಿ ದೇವಕಿ ಕೃಷ್ಣನನ್ನ ಕೇಳ್ತಾಳೆ. ಈ ಜಗನ್ನಾಟಕ ಸೂತ್ರಧಾರಿ ಅಮ್ಮನ ಮುಂದೆ ಮಗುವಾಗಿ ಹೇಳ್ತಾನೆ, ಕೇಳಮ್ಮ ಏನ್ ಬೇಕಾದರೂ ಹೇಳು, ಆಜ್ಞೆ ಮಾಡು ನೀನು, ನಾನು ಮಾಡ್ತೇನೆ. ದೇವಕಿ ಅಂದ್ಲು, ಯಶೋದ ಬಾಲಲೀಲಾಸ್ತೇ ವಿಲೋಕ್ಯ ಪರಮಾಮುದಂ ಜಗಾಮ ಕಿಲ ತತ್ರೈಕಾಂ ಲೀಲಾಮ್ಮೇ ಕೃಷ್ಣ ದರ್ಶಯ. ನಿನ್ನ ಸಾವಿರಾರು ಲೀಲೆಗಳನ್ನ ಯಶೋದ ನೋಡಿದಾಳೆ, ನೋಡಿ ನೋಡಿ ಧನ್ಯಳಾಗಿದ್ದಾಳೆ ಅವಳು. ಅವಳು ಮೊಸರು ಕಡಿಯಬೇಕಾದರೆ ಅವಳ ಹಿಂದೆ ಬಂದು ಅವಳನ್ನು ಅಪ್ಪಿ ನಿಲ್ತಾ ಇದ್ದೆಯಂತೆ, ಮನೆಯಲ್ಲಿ ಮೊಸರಿನ ಬೆಣ್ಣೆಯ ಪಾತ್ರೆಗಳನ್ನೆಲ್ಲ ಒಡೆದು ಹಾಕ್ತಾ ಇದ್ದೀಯಂತೆ, ಇದ್ದ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಬೆಕ್ಕುಗಳಿಗೆ ಕೋತಿಗಳಿಗೆ ತಿನ್ನಿಸ್ತಾ ಇದ್ದೀಯಂತೆ, ಮೈಗೆಲ್ಲ ಬೆಣ್ಣೆಯನ್ನು ಹಚ್ಚಿಕೊಂಡು ನಿಲ್ತಾ ಇದ್ದೀಯಂತೆ. ಯಶೋದೆ ಹೇಳ್ತಿದ್ದಳು, ಬೆಣ್ಣೆಯನ್ನೆಲ್ಲ ಮೈಗೆ ಹಚ್ಚಿಕೊಂಡು ನಿಂತ ಶ್ರೀಕೃಷ್ಣನನ್ನ ನೋಡುವುದೇ ಒಂದು ಸೊಬಗು ಅಂತ. ಮಕ್ಕಳ ಜೊತೆಯೊಳಗೆ ಅಂಗಳದೊಳಗೆ ಆಟವಾಡಿ ಮೈಯೆಲ್ಲ ಮಣ್ಣು ಮೆತ್ತಿಕೊಂಡು ಬರ್ತಾ ಇದ್ದೀಯಂತೆ. ಮಣ್ಣು ತಿಂದ ಕೃಷ್ಣ ಅಂತ ಹೇಳಿ ನಿನ್ನ ಅಣ್ಣ ಬಂದು ದೂರಿದರೆ ಬಾಯೊಳಗೆ ಬ್ರಹ್ಮಾಂಡವನ್ನು ತೋರಿಸಿದೆಯಂತೆ. ಒಂದು ಕೈಯಲ್ಲಿ ಅನ್ನದ ಬುತ್ತಿಯನ್ನು ತೆಗೆದುಕೊಂಡು ಇನ್ನೊಂದು ಕೈಯೊಳಗೆ ಕರುವನ್ನು ಓಡಿಸುವ ಕೋಲನ್ನು ಹಿಡಿದುಕೊಂಡು ಕೃಷ್ಣ ಆ ಕರುಗಳನ್ನು ಕಾಡಿಗೆ ಅಟ್ಟಿಸಿಕೊಂಡು ಹೋಗಿ ಹಿಂತಿರುಗಿ ಬರ್ತಾ ಇದ್ದೆಯಂತೆ. ವಿವಿಧ ರೀತಿಯ ಬಾಲಲೀಲೆಗಳನ್ನು ನೀನು ಆ ಯಶೋದೆಗೆ ತೋರಿಸಿದಿ, ಆ ಲೀಲೆಗಳಲ್ಲಿ ಒಂದನ್ನಾದರೂ ನನಗೆ ತೋರಿಸ್ತೀಯ ಕೃಷ್ಣ ಅಂತ ದೇವಕಿ ದೇವಿ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾಳೆ. ಭಕ್ತವತ್ಸಲ ಆ ಭಗವಂತ ಈ ಅದಿತಿ ದೇವಿಯ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಅವಳ ಜನ್ಮ ಜನ್ಮಗಳಲ್ಲಿಯೂ ಅವಳಿಗೆ ಮಗನಾಗಿ ಹುಟ್ಟಿ ಬರ್ತಾನೆ ಭಗವಂತ. ಪೂರ್ಣ ಮಾಡ್ತೇನಮ್ಮ ನಿನ್ನ ಅಪೇಕ್ಷೆಯನ್ನ ಅಂದ ಶ್ರೀಕೃಷ್ಣ. ಏವಂ ಮಾತ್ರ ಚೋದಿತೋ ದ್ವಾರಕಾಯಾಂ ಕೃಷ್ಣೋ ಭೂತ್ವಾ ಬಾಲಕ ಕರಿಹಿ ಚಿತ್ತಾಂ ಪ್ರಾಪಾಮಂದಂ ದಧಿ ಸಲ್ಲೋಡಯಂತೀಂ ಲೀಲಾಭಾವೈ ರಂಜಯನ್ ಮಾತ್ರ ಚಿತ್ತಂ ತದಂಕ ಮಾರುಹ್ಯ ಪಪೌ ಶ್ರುತಂ ಸ ಸ್ತನ್ಯಂ ತದಾಸ್ಯಂ ಪ್ರಸಮೀಕ್ಷಮಾಣಃ ತದಾ ತದೀಕ್ಷಾ ವಿವ ಶಾಂತರಾಸ ಸುಖಾಂಬುರಾಶು ವಿಜಹಾರ ದೇವಿ ದಧ್ಯ ಮಾತ್ರಂ ವಿಭಜ್ಯಾಥ ನವನೀತಂ ಪ್ರಭಕ್ಷಯನ್ ನವನೀತ ವಿಲಿಪ್ತಾಂಗೋ ಮಂಥಾನಂದಾಮಚಾಹರತ್ ಕಾಲಮಲ್ಪಂ ವಿಹೃತ್ಯೈವ ಮಾಕೃತಿಂ ತಾಮಥಾಪ್ಯಧಾತ್ ದೇವಕೀ ಚಾತಿ ಸಂತುಷ್ಟಾ ವಿಸ್ಮಿತಾ ಚಾಭವನ್ಮುಹು. ಪರಮಾತ್ಮ ಮಗುವಾಗಿ ಲೀಲೆಯನ್ನ ತೋರಿಸ್ತೀನಿ ಅಂತ ಹೇಳಿದ, ಮಗುವಾಗಿ ಅವಳ ಮುಂದೆ ನಿಂತು ಬಿಟ್ಟ. ಪರಮಾತ್ಮನ ಜಗನ್ನ ಮೋಹಕ ರೂಪವನ್ನ ಕಂಡು ಆನಂದ ಪರವಶಳಾಗಿ ಬಿಡ್ತಾಳೆ. ಆ ಪುಟ್ಟ ಕೂಸಿನ ರೂಪವನ್ನು ಪ್ರದರ್ಶನ ಮಾಡ್ತಾ ಇರುವ ತನ್ನ ಮಗನನ್ನ ಕರೆದು ಎದೆಗವಚಿಕೊಂಡು ಬಿಡ್ತಾಳೆ ದೇವಕಿ. ತದಂಕ ಮಾರುಷ್ಯ ಪಪೌ ಶ್ರುತಂಸ ಸ್ತನ್ಯಂ ತದಾಸ್ಯಂ ಪ್ರಸಮೀಕ್ಷ ಮಾಣ. ಆ ಕೃಷ್ಣನನ್ನ ಕರೆದು ಎದೆಗವಚಿಕೊಳ್ತಾಳೆ, ಆ ಪರಮಾತ್ಮನ ದೇಹವನ್ನೆಲ್ಲ ಮುದ್ದಾಡ್ತಾ ಇದ್ದಾಳೆ. ಅವಳ ಆ ಮಾತೃ ಸ್ನೇಹ ಎಷ್ಟು ಗಾಢವಾಗಿರ್ತದೆ ಅಂದ್ರೆ ಅವಳ ಎದೆಯಲ್ಲಿ ಹಾಲುಕ್ಕಿ ಬರ್ತದೆ. ಆ 2 ವರ್ಷದ ಕೂಸಿನ ದೇಹವನ್ನ ಪ್ರಕಟ ಮಾಡ್ತಾ ಇರುವ ಭಗವಂತನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ದೇವಕೀ ದೇವಿ ಹಾಲು ಉಡಿಸಲಿಕ್ಕೆ ಆರಂಭ ಮಾಡ್ತಾಳೆ. ಪರಮಾತ್ಮ
ಪರಮಾತ್ಮ ಅವಳ ಮುಖವನ್ನ ನೋಡ್ತಾ ಆನಂದದಿಂದ ದೇವಕಿ ದೇವಿ ಊಡಿಸುವ ಹಾಲನ್ನ ಕುಡಿತಾನೆ. ತದಂಕ ಮಾರುಹ್ಯ ಪಪೌ ಶ್ರುತಂಸ ಸ್ತನ್ಯಂ ತದಾಸ್ಯಂ ಪ್ರಪವೀಕ್ಷಮಾಣ. ತನ್ನ ಅರಳಿದ ಕಣ್ಗಳಿಂದ ದೇವಕಿ ದೇವಿಯನ್ನ ನೋಡ್ತಾ ಅವಳಿಗೆ ತಾಯಿ ಅನುಭವಿಸುವ ಸಕಲ ಸುಖವನ್ನ ಧಾರೆ ಎರೆದು ನೀಡ್ತಾ ಪರಮಾತ್ಮ ಅವಳ ತೊಡೆಯ ಮೇಲೆ ಮಲಗಿ ಹಾಲನ್ನ ಕುಡಿತಾನೆ. ತದಾ ತದೀಕ್ಷಾ ವಿವಶಾಂತರಾಸ ಸುಖಾಂಬುರಾಶೋ ವಿಜಹಾರ ದೇವಿ. ತನ್ನ ಮನಸ್ಸಿನ ಎಲ್ಲ ವಾತ್ಸಲ್ಯವನ್ನ ಹಾಲಾಗಿ ಪರಿವರ್ತನೆ ಮಾಡಿ ಆ ಭಗವಂತನಿಗೆ ಊಡಿಸ್ತಾ ಇದ್ದಾಳೆ ಆ ದೇವಕಿ ದೇವಿ. ಆ ಪರಮಾತ್ಮನ ಮುಖವನ್ನ ನೋಡ್ತಾ ಅದೆಷ್ಟು ಆನಂದವನ್ನ ಅನುಭವಿಸಿದಳು ಅಂತಂದರೆ ಲೆಕ್ಕ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತದೆ ಶಾಸ್ತ್ರ. ಆನಂದ ಸಮುದ್ರದಲ್ಲಿ ಮುಳುಗಿಬಿಡ್ತಾಳೆ ದೇವಕಿ ದೇವಿ. ಸಮಯದ ಪರಿವೆ ಅವಳಿಗೆ ಗೊತ್ತಾಗೋದಿಲ್ಲ. ಪರಮಾತ್ಮ ಬಾಲಲೀಲೆಯನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಬಹಳ ಕಾಲದವರೆಗೆ ಅವಳಿಗೆ ಆನಂದವನ್ನ ನೀಡಿ ಹಾಲು ಕುಡಿದದ್ದು ಸಾಕು ಅಂತ ಹೇಳಿ ತೊಡೆಯನ್ನ ಬಿಟ್ಟು ಎದ್ದು ಹೋಗ್ತಾನೆ. ಮನೆಯೆಲ್ಲ ಓಡಾಡ್ತಾನೆ. ಅವನ ಜೊತೆಯಲ್ಲಿ ಆಟವಾಡ್ತಾಳೆ ದೇವಕೀ ದೇವಿ. ನನ್ನನ್ನು ಮುಟ್ಟುವ ನನ್ನನ್ನು ಮುಟ್ಟುವ ಅಂತ ಆ ಶ್ರೀಕೃಷ್ಣ ಅರಮನೆಯಲ್ಲೆಲ್ಲ ಓಡಾಡ್ತಾಳೆ. ದೇವಕೀ ದೇವಿ ಹುಡುಕಿಕೊಂಡು ಶ್ರೀಕೃಷ್ಣನ ಬಳಿಗೆ ಹೋಗ್ತಾಳೆ. ಇನ್ನು ನನಗೆ ಸಾಧ್ಯವೇ ಇಲ್ಲ, ಆಯಾಸವಾಯಿತು ಅಂತ ದೇವಕಿ ದೇವಿ ಕುಸಿದು ಕುಳಿತರೆ ಅವಳ ಹಿಂದಿನಿಂದ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ತಾನೆ ಆ ಶ್ರೀಕೃಷ್ಣ. ಹಿಂದಿನಿಂದ ತಬ್ಬಿಕೊಂಡ ಆ ಶ್ರೀಕೃಷ್ಣನನ್ನ ಬೆನ್ನ ಮೇಲೆ ಕೂಡಿಸಿಕೊಂಡೆ ಅಂಬಾರಿಯ ಆಟ ಆಡ್ತಾಳೆ ಆ ದೇವಕಿ ದೇವಿ. ಯಶೋಧೆ ಅನುಭವಿಸಿದ ಆನಂದವನ್ನ ತಾನೂ ಅನುಭವಿಸಬೇಕು ಅಂತ ಅವಳಿಗೆ ಅನಿಸ್ತು. ತಾನೇ ಅಡಿಗೆಯ ಮನೆಗೆ ಹೋಗಿ ಮೊಸರಿನ ಗಡಿಗೆಯನ್ನ ತಂದು ಕಡಗೋಲನ್ನ ತೆಗೆದುಕೊಂಡು ಕಡಿಯಲಿಕ್ಕೆ ಆರಂಭ ಮಾಡ್ತಾಳೆ ಆ ದೇವಕಿ ದೇವಿ. ಪ್ರಾಪಾಮಂದಂ ದಧಿ ಸಂಲೋಡಯಂತೀಂ ಲೀಲಾಭಾವೈ ರಂಜಯನ್ ಮಾತೃ ಚಿತ್ತಂ. ಯಾವ ರೀತಿಯಾಗಿ ಕೃಷ್ಣ ಬಂದು ಯಶೋಧೆಯನ್ನ ಅಪ್ಪಿಕೊಳ್ತಾ ಇದ್ನೋ ಹಾಗೇ ಬಂದು ದೇವಕಿಯನ್ನ ಅಪ್ಪಿಕೊಳ್ತಾನೆ. ಮನೆಯೆಲ್ಲ ಮೊಸರಿನ ಪಾತ್ರೆಯನ್ನ ಒಡೆದು ಹಾಕ್ತಾನೆ. ಬೆಣ್ಣೆಯನ್ನ ತಿನ್ನುವ ನೆಪದಲ್ಲಿ ಮುಖಕ್ಕೆಲ್ಲ ಬೆಣ್ಣೆಯನ್ನ ಮೆತ್ತಿಕೊಳ್ತಾನೆ. ನವನೀತ ವಿಲುಪ್ತ ಅಂಗ, ಅವನ ಮೈಯೆಲ್ಲ ಬೆಣ್ಣೆಯಾಗಿದೆ, ನೆಲದ ಮೇಲೆಲ್ಲ ಮೊಸರು ಚೆಲ್ಲಿದೆ. ಯಶೋಧೆ ಕೃಷ್ಣ ಮಾಡಿದ ಈ ತುಂಟತನದಿಂದ ಬೇಸತ್ತವಳ ಹಾಗೆ ಅವನನ್ನ ಹೊಡೆಯುವ ಹುಸಿ ಮನಸ್ಸಿನಿಂದ ಕೈಯಲ್ಲಿ ಕಡವಾಲನ್ನ ತೆಗೆದುಕೊಳ್ತಾ ಇದ್ಲು. ಶ್ರೀಕೃಷ್ಣ ಕಸಿದುಕೊಳ್ತಾ ಇದ್ದ. ದೇವಕಿ ದೇವಿಯೂ ಹಾಗೆ ಮಾಡ್ತಾಳೆ, ಯಾಕೆ ಮೊಸರೆಲ್ಲ ಚೆಲ್ಲಿದೆಯೋ, ಯಾಕೆ ಬೆಣ್ಣೆಯೆಲ್ಲ ಚೆಲ್ಲಿದೆಯೋ ಅಂತ ಆ ಒಡೆದು ಹೋದ ಮೊಸರಿನ ಗಡಿಗೆ ಒಳಗೆ ಉಳಿದುಕೊಂಡಿದ್ದ ಕಡಗೋಲನ್ನ ತೆಗೆದುಕೊಂಡು ಹೊಡೆಯಲಿಕ್ಕೆ ಹೋಗ್ತಾಳೆ. ಛಂಗನೆ ಆರಿದ ಶ್ರೀಕೃಷ್ಣ ಅವಳ ಕೈಯಿಂದ ಕಡಗೋಲನ್ನ ತೆಗೆದುಕೊಂಡು ಆ ದಾರವನ್ನು ಕಸಿದುಕೊಂಡು ಒಂದು ಕೈಯಲ್ಲಿ ಕಡಗೋಲನ್ನ ಹಿಡಿದು ಇನ್ನೊಂದು ಕೈಯಲ್ಲಿ ದಾರವನ್ನ ಹಿಡಿದು ನಿಂತು ಬಿಡುತ್ತಾನೆ. ಆ ಪರಮ ಸುಂದರ ವಿಗ್ರಹದ ಶ್ರೀಕೃಷ್ಣನನ್ನ ನೋಡ್ತಾ, ನವನೀತ ವಿಲಿಪ್ತಾಂಗನಾದ ಆ ಜಗದೇಕ ಸುಂದರನನ್ನ ನೋಡ್ತಾ ಮೈ ಮರೆತು ಕುಳಿತು ಬಿಡುತ್ತಾಳೆ ದೇವಕಿ ದೇವಿ. ಕಾಲಮಲ್ಪಂ ವೇಹತ್ಯೈವಂ ಆಕೂತಿಂ ತಾಮಧಾಪ್ಯಧಾತ್ ದೇವಕೀ ಚಾತಿ ಸಂತುಷ್ಟ ವಿಸ್ಮಿತಾ ಚಾಭವನ್ನು. ಅನೇಕ ಹೊತ್ತಿನವರೆಗೆ ಭಗವಂತ ಆ ರೀತಿಯಾಗಿ ಲೀಲೆಯನ್ನು ತೋರಿಸ್ತಾನೆ. ಒಂದು ಕ್ಷಣದ ಹಾಗೆ ಆ ಸಮಯವನ್ನು ಕಳೆದು ಬಿಡುತ್ತಾಳೆ ದೇವಕಿ ದೇವಿ. ಅತಿ ಸಂತುಷ್ಟ, ಮಗನ ಆ ಬಾಲಲೀಲೆಯನ್ನು ಕಂಡು ಅತ್ಯಂತ ಸಂತುಷ್ಟವಾಗಿ ಬಿಡ್ತಾಳೆ. ನೆನೆದು ನೆನೆದು ಸುಖವನ್ನು ಅನುಭವಿಸ್ತಿರ್ತಾಳೆ. ಈ ಪ್ರಸಂಗ ನಡೆದದ್ದು ಕೇವಲ ದೇವಕಿ ದೇವಿಗಾಗಿ ಅಲ್ಲ, ಭಕ್ತರಾದ ನಮಗಾಗಿ. ನಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲವಲ್ಲ ಶ್ರೀಕೃಷ್ಣ ಹಾಗೆ ನಿಂತದ್ದನ್ನ. ಹಾಗೆ ಈ ಸಮಗ್ರ ಕಲಿಯುಗದ ಭಕ್ತ ಜನರಿಗೆ ತೋರಿಸಬೇಕು ಅಂತ ದ್ವಾರಕೆಯ ಮಧ್ಯದಲ್ಲಿದ್ದ ಶ್ರೀಕೃಷ್ಣ ಸಂಕಲ್ಪ ಮಾಡಿದ್ದ. ದೇವಕಿ ದೇವಿ ಕೈಯಲ್ಲಿ ಕಡೆವ ದಾರ ಕಡೆಗೋಲಗಳನ್ನು ಹಿಡಿದ ಶ್ರೀಕೃಷ್ಣನನ್ನು ನೋಡ್ತಾ ಕುಳಿತು ಬಿಟ್ಟಿದ್ದಾಳೆ. ನೆಲದ ಮೇಲೆಲ್ಲ ಮೊಸರು ಬೆಣ್ಣೆಗಳು ಚೆಲ್ಲಿ ಹೋಗಿವೆ. ಏನಿದು ಅಂತ ನೋಡಲಿಕ್ಕೆ ರುಕ್ಮಿಣಿಯಾಗ ಪ್ರವೇಶ ಮಾಡಿದಳಂತೆ. ತದೈವ ಭೈಷ್ಮೀಚ ಸಮೀಕ್ಷ್ಯ ಮಾಧವಂ ಸದಾಪ್ಯನಂತಾಕೃತಿ ದೃಷ್ಟಿಮತ್ಯಪಿ ಪುನಃ ಪುನರ್ನೂತನ ಮೇ ತದಾಕೃತಿ ನಿರ್ಮಾಪಯಾಮಾಸ ಮುದಾ ತದಾಕೃತಿ. ದೇವಕಿ ದೇವಿಗಿಂತಲೂ ಸಮಗ್ರ ಜೀವರಾಶಿಗಿಂತಲೂ ಅತ್ಯಧಿಕವಾಗಿ ಭಗವಂತನನ್ನ ಆರಾಧನೆ ಮಾಡುವ ಆ ಮಹಾಲಕ್ಷ್ಮೀ ದೇವಿ ಅಲ್ಲಿಗೆ ಪ್ರವೇಶ ಮಾಡ್ತಾಳೆ. ತಾನೂ ನಿಂತು
ತನ್ನ ಮನಸ್ಸನ್ನ ಮೋಹಗೊಳಿಸಿದ ಆ ಶ್ರೀಕೃಷ್ಣನ ಪರಮ ಸುಂದರ ಬಾಲ ವಿಗ್ರಹವನ್ನ ಕಂಡು ವಿಸ್ಮಿತಳಾಗಿ ನಿಂತು ಬಿಡುತ್ತಾಳೆ. ಮಹದನುಗ್ರಹ ರುಕ್ಮಿಣೀ ದೇವಿಯ ಮೇಲೆ ಪರಮಾತ್ಮನಿಗೆ. ಯಶೋಧಾದೇವಿಯ ತೊಡೆಯ ಮೇಲೆ ಭಗವಂತ ಎರಡು ವರ್ಷಗಳ ಕಾಲ ಮಗುವಾಗಿ ಮಲಗಿದ್ದ. ದೇವಕೀದೇವಿಯ ತೊಡೆಯ ಮೇಲೆ ಈ ದಿವಸ ಎರಡು ಗಂಟೆಗಳ ಕಾಲ ಮಗುವಾಗಿ ಮಲಗಿದ್ದ. ಲಕ್ಷ್ಮೀದೇವಿಯನ್ನ ವಟಪತ್ರವನ್ನಾಗಿ ಮಾಡಿಕೊಂಡು ಪರಮಸುಂದರವಾದ ಶಿಶುವಿನ ರೂಪವನ್ನು ತೆಗೆದುಕೊಂಡು ಒಂದು ಬ್ರಹ್ಮಪ್ರಳಯದ ಕಾಲ ಭಗವಂತ ಮಹಾಲಕ್ಷ್ಮೀದೇವಿಯ ತೊಡೆಯ ಮೇಲೆ ಮಲಗ್ತಾನೆ. ಲಕ್ಷ್ಮ್ಯಾತ್ಮಕವಾದ ವಟಪತ್ರದ ಮೇಲೆ ಮಲಗ್ತಾನೆ. ಲಕ್ಷ್ಮಿಗೆ ಭಗವಂತ ನೀಡದ ಸುಖದ ರೀತಿ ಇಲ್ಲ. ಸರ್ವ ರೀತಿಯಲ್ಲಿಯೂ ಲಕ್ಷ್ಮೀದೇವಿಗೆ ಸುಖವನ್ನ ನೀಡಿದವ ಆ ಭಗವಂತ. ರುಕ್ಮಿಣೀದೇವಿ ಬರ್ತಾಳೆ, ವಿಸ್ಮಿತಳಾಗಿ ನಿಲ್ತಾಳೆ. ಎಷ್ಟು ಬಾರಿ ಕಂಡರೂ ನೂತನವಾಗಿ ಕಾಣುವ ಭಗವಂತನನ್ನ ನೋಡ್ತಾ ನೋಡ್ತಾ ತಾನೂ ಆನಂದದ ಸಮುದ್ರದಲ್ಲಿ ಮುಳುಗಿಬಿಡ್ತಾಳೆ. ಭಗವಂತ ಆ ಪ್ರಸಂಗವನ್ನು ಮುಗಿಸಿದ. ದೇವಕೀದೇವಿ ಆ ಪ್ರಸಂಗವನ್ನು ನೆನೆಸಿಕೊಂಡು ಸಂತೋಷ ಪಡ್ತಾ ಇದ್ದಾಳೆ. ಆದರೆ ಸಮಗ್ರ ಸಜ್ಜನರ ಮೇಲಿನ ಕಾರುಣ್ಯದಿಂದ ರುಕ್ಮಿಣೀದೇವಿ ಮತ್ತೊಂದು ರೀತಿಯಲ್ಲಿ ಆಲೋಚನೆ ಮಾಡ್ತಾಳೆ. ಕೃಷ್ಣಾಜ್ಞೆಯ ನಿರ್ಜರ ಶಿಲ್ಪಿನಾಮುದ ನಿರ್ಮಾಪಯಾಮಾಸ ತದಾ ತದಾ ಕೃತಿ. ಭಗವಂತನನ್ನ ಬಂದು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನಿನ್ನ ಆ ರೂಪವನ್ನು ನಿರಂತರ ಅರ್ಚನೆ ಮಾಡಬೇಕು ಅಂತ ಅಪೇಕ್ಷೆ. ನೀನು ಅನುಜ್ಞೆಯನ್ನ ಕೊಟ್ಟರೆ ಆ ರೀತಿಯಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸ್ತೇನೆ. ಭಗವಂತ ಆದೇಶ ಮಾಡಿದ, ಮಾಡಿಸು ಅಂತ ಹೇಳಿ ಅವಳ ಕೈಗಳಿಂದ ಅರ್ಚಿತನಾಗಿ ಆ ಪ್ರತಿಮೆಯಲ್ಲಿ ತನ್ನ ಸನ್ನಿಧಾನವನ್ನು ತುಂಬಲಿಕ್ಕಾಗಿ ತುಂಬಿದ ಆ ಪ್ರತಿಮೆಯನ್ನ ಕಲಿಯುಗದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪ್ರತಿಷ್ಠಾಪಿತವಾದ ಆ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿ ನಿಂತು ಸಕಲ ಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಭಗವಂತ ಆಜ್ಞೆಯನ್ನ ಮಾಡಿದ. ಆಗ ಮಹಾಲಕ್ಷ್ಮೀ ದೇವಿ, ಆ ರುಕ್ಮಿಣೀ ದೇವಿ ವಿಶ್ವಕರ್ಮನಿಗೆ ಆದೇಶವನ್ನ ಮಾಡ್ತಾಳೆ. ದೇವಶಿಲ್ಪಿಯಾದ ಆ ವಿಶ್ವಕರ್ಮ ತನ್ನ ಜೀವನದ ಸೌಭಾಗ್ಯ ಅಂತ ತಿಳಿದು ಶ್ರೀಕೃಷ್ಣನ ಆ ಪರಮಾದ್ಭುತ ರೂಪವನ್ನ ಚಿಂತನ ಮಾಡ್ತಾ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಬಲಗೈಯಲ್ಲಿ ಕಡೆಗೋಲನ್ನ ಹಿಡಿದ, ಎಡಗೈಯಲ್ಲಿ ಅದರ ದಾರವನ್ನ ಹಿಡಿದ ಶ್ರೀಕೃಷ್ಣನ ಸುಂದರ ವಿಗ್ರಹವನ್ನ ಶಿಲೆಯಲ್ಲಿ ನಿರ್ಮಾಣ ಮಾಡಿ ರುಕ್ಮಿಣೀ ದೇವಿಗೆ ಸಮರ್ಪಣೆ ಮಾಡ್ತಾನೆ ವಿಶ್ವಕರ್ಮ. ಜನಾನ್ ವಿಡಂಬಯಂತಿ ಸಾ ನಿತ್ಯಂ ತತ್ ಪ್ರತಿಮಾಗತಂ ಪೂಜಯಾಮಾಸ ವಿಭವೈಹಿ ಸಾಕ್ಷಾತ್ತಂ ಪೂಜಯಂತ್ಯಪಿ. ಪರಮಾತ್ಮನನ್ನ ಬ್ರಹ್ಮದೇವರಿಗಿಂತಲೂ ಮಿಗಿಲಾಗಿ ಅರ್ಚನೆ ಮಾಡುವಂತಹ, ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಅನಂತಾನಂತ ವಿಧವಾಗಿ ಅರ್ಚನೆ ಮಾಡುವಂತಹ ಆ ರುಕ್ಮಿಣೀ ದೇವಿ ಆ ಪ್ರತಿಮೆಯಲ್ಲಿರುವ ಭಗವಂತನನ್ನೂ ಅರ್ಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ಸಾಮಾನ್ಯ ಜನರ ಹಾಗೆ ನಾವು ಪೂಜೆ ಮಾಡ್ತೇವಲ್ಲ, ಒಂದು ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡ್ತೇವಲ್ಲ, ಹಾಗೆ ಸಾಕ್ಷಾತ್ತಾಗಿ ಭಗವಂತನನ್ನ ಪೂಜೆ ಮಾಡುವ, ಕಲಶ ಜಲಾದಿ ರೂಪಗಳಿಂದ ಭಗವಂತನನ್ನ ಪೂಜೆ ಮಾಡುವ ಆ ಮಹಾಲಕ್ಷ್ಮೀ ದೇವಿ ಸಾಮಾನ್ಯ ಭಕ್ತ ಜನರ ಹಾಗೆ ಆ ಪ್ರತಿಮೆಯನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾಳೆ. ತನ್ನ ಪೂಜೆಯಿಂದ ಭಗವಂತನ ಸನ್ನಿಧಾನವನ್ನ ಅದರಲ್ಲಿ ತುಂಬುತ್ತಾಳೆ. ಪರಮಾತ್ಮ ರುಕ್ಮಿಣೀ ದೇವಿಯ ಮೇಲಿನ ಅನುಗ್ರಹದಿಂದ ತನ್ನ ಪರಿಪೂರ್ಣವಾದ ಸನ್ನಿಧಾನವನ್ನ ಅಲ್ಲಿ ತೋರ್ತಾನೆ. ಕೃಷ್ಣಾವತಾರೇ ವಸಿತೆ ಫಲ್ಗುನೋ ದ್ವಾರಕಾ ಸ್ಥಿತಾಂ ಸ್ಥಾಪಯಾಮಾಸ ತಾಮರ್ಚಾಮುತ್ತಮಾಂ ರುಕ್ಮಿಣೀವನೇ. ಶ್ರೀಕೃಷ್ಣಾವತಾರ ಪರಿಸಮಾಪ್ತಿಯಾಗ್ತದೆ. ಶ್ರೀಕೃಷ್ಣನ ಆಜ್ಞೆಯಂತೆ ದ್ವಾರಕೆಯಲ್ಲಿರತಕ್ಕಂತಹ ಸಂಪತ್ತನ್ನ, ದ್ವಾರಕೆಯಲ್ಲಿದ್ದಂತಹ ಪರಮಾತ್ಮನ ಪತ್ನಿಯರನ್ನ ಕರೆದೊಯ್ಯಲಿಕ್ಕೆ ಅರ್ಜುನ ಬರ್ತಾನೆ. ಬಂದ ಸಂದರ್ಭದೊಳಗೆ ರುಕ್ಮಿಣೀ ದೇವಿಯ ಅರಮನೆಯಲ್ಲಿದ್ದಂತಹ, ರುಕ್ಮಿಣೀ ದೇವಿ ಅರ್ಚನೆ ಮಾಡ್ತಾ ಇದ್ದಂತಹ ಈ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಿ ರುಕ್ಮಿಣೀ ವನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಅರ್ಜುನ. ದ್ವಾರಕ್ಕೆ ಮುಳುಗುವುದರೊಳಗಿರ್ತದೆ. ಶ್ರೀಕೃಷ್ಣ ಪರಂಧಾಮ ಪ್ರವೇಶ ಮಾಡಿದ ಏಳು ದಿವಸಗಳಿಗೆ ಸಮುದ್ರ ದ್ವಾರಕೆಯನ್ನು ಮುಚ್ಚಿ ಹಾಕಿಬಿಡುತ್ತದೆ. ಅರ್ಜುನನಿಗೆ ತಿಳಿದಿತ್ತು, ಸಮಗ್ರ ಸಜ್ಜನರ ಮೇಲಿನ ಕಾರುಣ್ಯದಿಂದ ಮುಂದಾಗಬೇಕಾದಂತಹ ಕಾರ್ಯವನ್ನು ತಿಳಿದಿದ್ದಂತಹ ಅರ್ಜುನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆಯನ್ನ ಮಾಡಲಿಕ್ಕಾಗಿ ಆ ಪ್ರತಿಮೆಯನ್ನು ತೆಗೆದುಕೊಂಡು ಬಂದು ರುಕ್ಮಿಣೀ ವನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಶ್ರೀಕೃಷ್ಣನ ಪ್ರತಿಮೆ ಮಣ್ಣಿನಲ್ಲಿ ಮುಚ್ಚಿ ಹೋಗ್ತದೆ, ಗೋಪೀಚಂದನದಲ್ಲಿ ಮುಚ್ಚಿ ಹೋಗ್ತದೆ. ದ್ವಾರಕೆಯ ಸುತ್ತಮುತ್ತಲ ಇರುವ ಎಲ್ಲ ಮಣ್ಣು ಗೋಪೀಚಂದನದ ಮಣ್ಣು ಅದು. ಆ ಮಣ್ಣಿನಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಮುಚ್ಚಿ ಹೋಗ್ತದೆ. ಗೋಪೀಚಂದನ ಲಗ್ನತ್ವಾತೆ ಗೋಪೀಚಂದನ ಬುದ್ಧಯ ಪ್ರತಿಮಾಂತಾಂ ಸಮಾಜಕೃಹು ದೈವಾತ್ ಸಾಯಂತ್ರಿಕಾ ಕಲೌ. ಕಲಿಯುಗ ಆರಂಭವಾಗಿದೆ, ಸಾವಿರಾರು ವರ್ಷಗಳ ಕಳೆದು ಹೋಗಿದೆ. ಈ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ವ್ಯಾಪಾರಕ್ಕೆ ಓಡಾಡ್ತಾ ಇದ್ದವರು, ಹಡಗಿನವರು ಆ ಸಮುದ್ರ ತೀರದ ಪ್ರದೇಶದಲ್ಲಿ ನೋಡ್ತಾರೆ, ಬಹಳ ದೊಡ್ಡದಾದಂತಹ ಗೋಪೀಚಂದನದ ಗಡ್ಡೆ,
ತೆಗೆದುಕೊಂಡ್ರು, ತಮ್ಮ ಹಡಗಿನೊಳಗೆ ಇಟ್ಟುಕೊಂಡ್ರು. ರೂಪ್ಯ ಪೀಠಾಂತಿಕ ಗ್ರಾಮೇ ವರ್ಧೋ ಭಿನ್ನೋ ಭವತ್ವವಹ ತದರ್ಥ ಸೂಚಕೇನಾಸೌ ಗ್ರಾಮೋ ನಮ್ನಾಯುತೋ ಭವತ್. ದ್ವಾರಕೆಯಿಂದ ಆ ಗೋಪೀಚಂದನ ಗಡ್ಡೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಂತಹ ಹಡಗು ಉಡುಪಿಯ ಬಳಿಗೆ ಬಂದಾಗ, ಇವತ್ತೇನು ಒಡಭಾಂಡೇಶ್ವರ ಅನ್ನುವಂತಹ ಪ್ರಾಂತವಿದೆ ಆ ಪ್ರಾಂತಕ್ಕೆ ಬಂದಾಗ ಇಡೀ ಹಡಗೇ ಮುರಿದು ಸಮುದ್ರದೊಳಗೆ ಮುಳುಗಿ ಹೋಗ್ತದೆ. ಇಲ್ಲಿ ಮತ್ತೊಂದು ರೀತಿಯ ಕಥೆಯನ್ನ ಸಹ ಹೇಳ್ತಾರೆ. ಆ ಹಡಗು ಒಡೆದು ಮುಳುಗಿ ಹೋಗೋದಿಲ್ಲ, ಗಾಳಿಯ ಹೊಡೆತಕ್ಕೆ ಸಿಲುಕಿ ಮುಳುಗಿ ಹೋಗೋದ್ರೊಳಗಿರ್ತದೆ. ಆಗ ಶ್ರೀಮದಾಚಾರ್ಯರು ತಮ್ಮ ಕಾವಿಶಾಟಿಯನ್ನ ಬೀಸಿ ಗಾಳಿಯನ್ನ ನಿಯಂತ್ರಣಕ್ಕೆ ತಂದು ಆ ಹಡಗನ್ನ ರಕ್ಷಣೆ ಮಾಡ್ತಾರೆ. ಆ ಹಡಗಿನವರು ತೀರಕ್ಕೆ ಬಂದು ಶ್ರೀಮದಾಚಾರ್ಯರಿಗೆ ನಮನ ಮಾಡಿ ನಿಮಗೇನಾದರೂ ನೀಡಬೇಕು ಅಂತ ಕೇಳಿದಾಗ ಆಗ ಆ ಗೋಪೀಚಂದನದ ಗಡ್ಡೆಯನ್ನ ನೀಡಿದರು ಅಂತ ಹೇಳಿ. ಆದರೆ ರಘುವರ್ಯ ತೀರ್ಥರು ಆ ರೀತಿಯಾದಂತಹ ಕಥೆಯನ್ನ ಹೇಳುವುದಿಲ್ಲ. ಅವರು ಹೇಳತಕ್ಕಂತಹ ಕಥೆ ವಿಭಿನ್ನವಾಗಿದೆ. ರಘುವರ್ಯ ತೀರ್ಥರು ಪ್ರಾಚೀನ ಆಚಾರ್ಯರ ಮಾತನ್ನ ನೀಡಿ ನಮಗೆ ಪ್ರತ್ಯೇಕವಾದ ಕಥೆಯನ್ನ ಹೇಳ್ತಾ ಇದ್ದಾರೆ. ಅತ್ರೈವಂ ಪೂರ್ವಾಚಾರ್ಯ ಪ್ರವಾದ ಅಂತ ಹೇಳಿ ಪ್ರಾಚೀನ ಆಚಾರ್ಯರ ಮಾತನ್ನ ಉಲ್ಲೇಖ ಮಾಡಿ ತಾವು ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಬೇರೆಯವರು ಕಥೆಯನ್ನ ಬರೆದುಕೊಂಡು ಹೋಗಿದ್ದಾರೆ ಹೀಗೆ ನಡೀತು ಅಂತ ಹೇಳಿ. ಕೇವಲ ಕಥೆಯನ್ನ ಹೇಳುವುದಕ್ಕಿಂತಲೂ ಪ್ರಮಾಣವನ್ನ ನೀಡಿ ರಘುವರ್ಯ ತೀರ್ಥರೇನು ಕಥೆಯನ್ನ ಬರೆದಿದ್ದಾರೆ ಅದು ಹೆಚ್ಚು ವಿಶ್ವಸನೀಯವಾಗ್ತದೆ. ಹೀಗಾಗಿ ಆ ಪಲಿಮಾರು ಮಠದ ರಘುವರ್ಯ ತೀರ್ಥರು ಸೌರಭ ಪ್ರಕಾಶಕದಲ್ಲಿ ಹೇಳಿದಂತಹ ಕಥೆಯನ್ನ ನಂಬೋದು ಅತ್ಯಂತ ಯುಕ್ತ, ಅದರಲ್ಲಿ ಸಂಶಯವಿಲ್ಲ. ರಘುವರ್ಯ ತೀರ್ಥರ ಹೇಳ್ತಾರೆ, ರೂಪ್ಯ ಪೀಠಾಂತಿಕ ಗ್ರಾಮೇ ವಾರ್ಧೌ ಭಿನ್ನೋ ಭವತ್ಲವ ತದರ್ಥ ಸೂಚಕೇನಾಸೌ ಗ್ರಾಮೋ ನಾಮ್ನಾಯುತೋ ಭವತ್. ಈ ವಡಭಾಂಡೇಶ್ವರದ ಬಳಿಯಲ್ಲಿ ಆ ಹಡಗು ಮುರಿದು ಮುಳುಗಿ ಹೋಗಿತ್ತು. ಹಡಗು ಒಡೆದು ಹೋದದ್ದರಿಂದಲೇನೆ ಆ ಊರಿಗೆ ವಡಭಾಂಡೇಶ್ವರ ಅಂತ ಹೆಸರಾಯಿತು. ಹಡಗು ಒಡೆದು ಹೋದಂತಹ ಸ್ಥಳದ ಸಮೀಪದಲ್ಲಿರುವ ಊರು ಅಂತ ಹೇಳಿ. ಹಡಗು ಒಡೆದು ಹೋಗಿರ್ತದೆ, ಶ್ರೀಕೃಷ್ಣನ ಪ್ರತಿಮೆಯೂ ಸಮುದ್ರದ ಒಳಗೆ ಹೋಗಿಬಿಟ್ಟಿರ್ತದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ಪ್ರತಿಮೆಯನ್ನು ತರಲಿಕ್ಕೆ ಸಮುದ್ರ ಸ್ನಾನಕ್ಕೆ ಹೊರಟು ನಿಲ್ತಾರೆ. ಶ್ರೇಷ್ಠವಾದಂತಹ ಪರ್ವಕಾಲ ಆ ಕಾಲದಲ್ಲಿ ಆಚಾರ್ಯರು ಸ್ನಾನಕ್ಕಾಗಿ ಸಮುದ್ರಕ್ಕೆ ಬಂದಿದ್ದಾರೆ. ಶ್ರೀಮದ್ ಆಚಾರ್ಯರು ಸ್ನಾನ ಮಾಡುವ ಸಂದರ್ಭದೊಳಗೆ ವರುಣ ಮಕರ ವಾಹನನಾಗಿ ಬಂದು ಆ ಪ್ರತಿಮೆಯನ್ನ ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾನೆ. ರಘುವರ್ಯ ತೀರ್ಥರು ಈ ಮಹತ್ವದ ಮಾತನ್ನ ತಿಳಿಸಿ ಹೇಳ್ತಾರೆ. ಏತಸ್ಮಿನ್ನಂತರೇ ಬ್ರಹ್ಮನ್ ಆರುಹ್ಯ ಮಕರಂ ಸ್ವಯಂ ವರುಣಸ್ತ್ವನಯಾಮಾಸ ತದ್ರೂಪಂ ನಾರದೇರಿತಃ. ನಾರದರು ಬಂದು ವರುಣನಿಗೆ ತಿಳಿಸಿ ಹೇಳ್ತಾರೆ, ವರುಣ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಂದಿದ್ದಾರೆ, ಅವರಿಗೆ ಈ ಪ್ರತಿಮೆಯನ್ನು ಸಮರ್ಪಣೆ ಮಾಡು, ಅವರ ಮನಸ್ಸಿನ ಅಪೇಕ್ಷೆ ಇದೆ, ಅದನ್ನ ಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡುವವರಿದ್ದಾರೆ. ಮಕರ ವಾಹನನಾಗಿ ಮೊಸಳೆಯ ಮೇಲೆ ಕುಳಿತು ಬಂದಂತಹ ವರುಣ ಆಚಾರ್ಯರು ಸಮುದ್ರದ ನೀರಿನಲ್ಲಿ ಮುಳುಗಿದಾಗ ಆ ಪ್ರತಿಮೆಯನ್ನು ಸಮರ್ಪಣೆ ಮಾಡ್ತಾನೆ. ಆಚಾರ್ಯರು ಏಳಬೇಕಾದರೆ ಆ ಪ್ರತಿಮೆಯನ್ನು ತೆಗೆದುಕೊಂಡು ಏಳುತ್ತಾರೆ. ರುದ್ರದೇವರು ಬಂದು ಆಚಾರ್ಯರ ಸೇವೆಯನ್ನ ಮಾಡುವ ಕಥೆಯನ್ನ ಮುಂದೆ ಕೇಳ್ತೇವೆ. ಗಂಗಾದೇವಿ ಆಚಾರ್ಯರ ಸೇವೆ ಮಾಡುವ ಕಥೆಯನ್ನ ಕೇಳ್ತೇವೆ. ಎಲ್ಲ ದೇವತೆಗಳು ಆಚಾರ್ಯರ ಸೇವೆಯನ್ನ ಮಾಡ್ತಾರೆ. ಶೇಷದೇವರು ಬಂದು ಆಚಾರ್ಯರ ಮುಖದಿಂದ ಪಾಠ ಕೇಳುತ್ತಾರೆ. ವರುಣ ತನ್ನ ಒಡಲಲ್ಲಿ ಇದ್ದಂತಹ ಶ್ರೀಕೃಷ್ಣನ ಪ್ರತಿಮೆಯನ್ನ ರುಕ್ಮಿಣೀಕರಾರ್ಚಿತವಾದ ಪ್ರತಿಮೆಯನ್ನ ತಂದು ಆಚಾರ್ಯರಿಗೆ ಸಮರ್ಪಣೆ ಮಾಡುತ್ತಾನೆ. ಆಚಾರ್ಯರು ಆ ಪ್ರತಿಮೆಯನ್ನು ತೆಗೆದುಕೊಂಡರು. ಶ್ರೇಯೋ ವಿಘ್ನ ವಿಘಾತಾರ್ಥಂ ಸಜ್ಜನಾನಾಂ ದಯಾಂಬುಧಿ ಚಿಂತಯನ್ ಸರ್ವವಿನ್ಮಧ್ವಃ ಜಗಾಮಚ ತದಂತಿಕಂ ತತ್ರ ಮಗ್ನಾಂ ಸಮಾದಾಯ ಪ್ರತಿಮಾನ್ ದ್ವಾದಶ ಸ್ತುತಿಃ ಕುರುವನ್ನಾನೀಯತಾಂ ರೂಪ್ಯ ಆಸ್ಥಾಪಯದನಲ್ಪಧೀ. ಶ್ರೀಮದ್ ಆಚಾರ್ಯರ ಆ ಪ್ರತಿಮೆಯನ್ನು ಕೈಯಲ್ಲಿ ತೆಗೆದುಕೊಂಡರು. ಗೋಪೀಚಂದನದ ಮಣ್ಣಿನಿಂದ ಪ್ರತಿಮೆಯೆಲ್ಲ ಆವೃತವಾಗಿ ಹೋಗಿದೆ, ಅಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರತಿಮೆ. ಅದರೊಳಗಿರುವ ಭಗವಂತ ಆಚಾರ್ಯರಿಗೆ ಕಾಣ್ತಾ ಇದ್ದಾನೆ. ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಪರಮಾದ್ಭುತವಾದ ಪರಮ ಮಂಗಲವಾದ ದ್ವಾದಶ ಸ್ತೋತ್ರಗಳಿಂದ ಭಗವಂತನನ್ನ ಸ್ತೋತ್ರ ಮಾಡಿಕೊಳ್ತಾ ಆ ಸಮುದ್ರ ತೀರದಿಂದ ಉಡುಪಿಗೆ ಬರ್ತಾರೆ. ಆಚಾರ್ಯರ ಶಿಷ್ಯರಿಗೆಲ್ಲರಿಗೂ ಆಶ್ಚರ್ಯ, ಸಂಭ್ರಮ, ಪ್ರತಿಮೆ ದೊರಕಿದೆ ಅಂತ ಹೇಳಿ ಆಚಾರ್ಯರು ಅದನ್ನು ತೆಗೆದುಕೊಂಡು ಸ್ತೋತ್ರವನ್ನ ಹೇಳಿಕೊಳ್ತಾ ಹಬ್ಬದ ಹಾಗೆ ಸಂಭ್ರಮವನ್ನ ಪಡ್ತಾ ತೆಗೆದುಕೊಂಡು ಉಡುಪಿಯ ಸರೋವರಕ್ಕೆ ಬರ್ತಾರೆ. ಮಧ್ವ ಸರೋವರದ ಸಮೀಪಕ್ಕೆ ಬರ್ತಾರೆ.
ಯಾವ ಸರೋವರದಲ್ಲಿ ಗಂಗಾದೇವಿ ಪ್ರತ್ಯಕ್ಷಳಾಗಿ ಬಂದಿದ್ದಳೋ, ಯಾವ ಸರೋವರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ನಿಮಜ್ಜನದಿಂದ ಶ್ರೇಷ್ಠವಾದಂತಹ ಯೋಗ್ಯತೆಯನ್ನು ಗಳಿಸಿಕೊಳ್ಳುತ್ತೋ ಆ ಸರೋವರಕ್ಕೆ ತೆಗೆದುಕೊಂಡು ಬರ್ತಾರೆ. ಆಚಾರ್ಯರು ಆ ಪ್ರತಿಮೆಯನ್ನು ತಮ್ಮ ಮೂರ್ನಾಲ್ಕು ಜನ ಶಿಷ್ಯರಿಗೆ ನೀಡುತ್ತಾರೆ. ಶಿಷ್ಯರಿಗೆ ನೀಡಿ ಆ ಪ್ರತಿಮೆಗೆ ಅಂಟಿಕೊಂಡಿರುವ ಎಲ್ಲ ಮಣ್ಣನ್ನು ತೆಗೆಯಿರಿ ಅಂತ ಆದೇಶ ಮಾಡುತ್ತಾರೆ. ಆ ಮೂರ್ನಾಲ್ಕು ಜನ ಶಿಷ್ಯರು ಅತ್ಯಂತ ಶ್ರದ್ಧೆಯಿಂದ ಪ್ರತಿಮೆಯಲ್ಲಿರತಕ್ಕಂತಹ ಮಣ್ಣನ್ನೆಲ್ಲ ತೆಗಿತಾ ಇದ್ದಾರೆ. ಒಬ್ಬರ ಕೈಯಿಂದ ಮತ್ತೊಬ್ಬರಿಗೆ ಕೊಡ್ತಾ ಇದ್ದಾರೆ, ಹಿಂದಕ್ಕೆ ತರಗಿಸ್ತಾ ಇದ್ದಾರೆ, ಮೇಲಕ್ಕೆ ಎತ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿಯೂ ಆ ಪ್ರತಿಮೆಯನ್ನು ತೆಗೆದುಕೊಳ್ತಾ ಆ ಪ್ರತಿಮೆಗೆ ಅಂಟಿಕೊಂಡಿದ್ದ ಮಣ್ಣನ್ನೆಲ್ಲ ಶೋಧನಗೊಳಿಸ್ತಾರೆ, ಪರಿಶುದ್ಧಗೊಳಿಸ್ತಾರೆ ಆ ಪ್ರತಿಮೆಯನ್ನು. ಅಷ್ಟು ಹೊತ್ತಿಗೆ ಶ್ರೀಮದ್ ಆಚಾರ್ಯರು ಮಧ್ವ ಸರೋವರದಲ್ಲಿ ಮತ್ತೊಮ್ಮೆ ಸ್ನಾನವನ್ನು ಮುಗಿಸಿ ತಮ್ಮ ಆಹ್ನೇಕವನ್ನು ಮುಗಿಸಿ ಆ ಪ್ರತಿಮೆಯನ್ನು ನೋಡಲಿಕ್ಕಾಗಿ ಬರ್ತಾರೆ. ಕೊಡು ಪ್ರತಿಮೆಯನ್ನು ನೋಡ್ತೇನೆ ಅಂತ ಆಚಾರ್ಯರು ಪ್ರತಿಮೆಯನ್ನು ಕೈಯಲ್ಲಿ ತೆಗೆದುಕೊಳ್ತಾರೆ. ತೆಗೆದುಕೊಂಡು ಆಚಾರ್ಯರು ಮೇಲಿನಿಂದ ಕೆಳಗಿನವರೆಗೆ ಶ್ರೀಕೃಷ್ಣನ ಆ ಪರಮ ಸುಂದರ ವಿಗ್ರಹವನ್ನು ನೋಡ್ತಾರೆ. ಆ ಪ್ರತಿಮೆಯ ಸರ್ವಾಂಗಗಳನ್ನು ಸ್ಪರ್ಶ ಮಾಡ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆ ಪ್ರತಿಮೆಯ ಮಹಾತ್ಮ್ಯವನ್ನು ಶಿಷ್ಯರಿಗೆ ತಿಳಿಸಿ ಹೇಳಬೇಕಾಗಿತ್ತು. ಆ ಪ್ರತಿಮೆಯಿಂದ ಆಗುವಂತಹ ಫಲಗಳನ್ನು ಶಿಷ್ಯರಿಗೆ ತಿಳಿಸಿ ಹೇಳಬೇಕಾಗಿತ್ತು. ಆಚಾರ್ಯರು ತಾವು ಸ್ಪರ್ಶ ಮಾಡಿದ ಆ ಪ್ರತಿಮೆಯನ್ನು ಒಂದು ಪೀಠದ ಮೇಲೆ ಮಲಗಿಸ್ತಾರೆ. ಮಲಗಿಸಿ ಶಿಷ್ಯರಿಗೆ ಆದೇಶ ಮಾಡಿದರು, ಒಳಗೆ ತೆಗೆದುಕೊಂಡು ನಡೆಯಿರಿ ಅಂತ. ಆಗ ನಡೆದ ಒಂದು ಪರಮ ವಿಸ್ಮಯದ ಪ್ರಸಂಗವನ್ನು ಪಂಡಿತಾಚಾರ್ಯರು ಹೇಳ್ತಾರೆ. ಸ್ಪರ್ಶನಾಥ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದ ತಾಂಗತಾಂ ಹರೇ ತ್ರಿಂಶದುದ್ಯತ ನರೈಸು ದುರ್ಧರಾಂ ಲೀಲಯಾನಯದಿ ಮಾಮಸೌ ಮಠಂ. ಶಿಷ್ಯರಿಗೆ ಆದೇಶ ಮಾಡಿದರು, ತೆಗೆದುಕೊಂಡು ನಡೆಯಿರಿ ಮಠಕ್ಕೆ ಅಂತ. ಇದೇ ಈಗ ಮೂರ್ನಾಲ್ಕು ಜನ ಶಿಷ್ಯರು ಕುಳಿತುಕೊಂಡು ಆ ಪ್ರತಿಮೆಯನ್ನು ಶುದ್ಧಗೊಳಿಸಿದ್ದರು. ಕೈಯಲ್ಲಿ ಹಿಡಿದುಕೊಂಡು ಮೇಲಕ್ಕೆತ್ತಿ ತಿರುಗಿಸಿ ಆ ಪ್ರತಿಮೆಯನ್ನು ಶುದ್ಧಗೊಳಿಸಿದ್ದರು. ಒಬ್ಬ ವ್ಯಕ್ತಿ ಸಹಜವಾಗಿ ಎತ್ತಬಹುದಾದಂತಹ ಪ್ರತಿಮೆ. ಆಚಾರ್ಯರು ಅದನ್ನು ಸ್ಪರ್ಶ ಮಾಡಿ ಶೋಧನ ಮಾಡಲಿಕ್ಕಾಗಿ ಇಟ್ಟುಕೊಂಡಿದ್ದಂತಹ ಪೀಠದ ಮೇಲೆ ಅದನ್ನು ಮತ್ತೆ ಮಲಗಿಸ್ತಾರೆ. ಒಬ್ಬ ಶಿಷ್ಯರು ಮುಂದೆ ಬಂದರು ಎತ್ತಿಕೊಳ್ಳಿಕ್ಕೆ ಅಂತ. ಏನು ಪ್ರಯತ್ನ ಮಾಡಿದರೂ ಆ ಪ್ರತಿಮೆಯನ್ನು ಎತ್ತಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೊಬ್ಬರನ್ನ ಕರೀತಾರೆ, ನೀನು ಬಾ ಒಟ್ಟಿಗೆ ಎತ್ತೋಣ ಅಂತ. ಇಬ್ಬರು ಬಂದು ಪ್ರಯತ್ನ ಪಡ್ತಾರೆ, ಮೂವರಾಗ್ತಾರೆ, ನಾಲ್ಕು ಜನ ಆಗ್ತಾರೆ, ಐದು ಜನ ಆಗ್ತಾರೆ, ಹತ್ತು ಜನ ಸೇರಿ ಅದನ್ನು ಮೇಲಕ್ಕೆತ್ತಲಿಕ್ಕೆ ಭಾರೀ ಪ್ರಯತ್ನ ಪಡ್ತಾರೆ. ಪ್ರತಿಮೆಯನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಡೆಗೆ 30 ಜನ ಮಹಾಬಲಿಷ್ಠರಾದಂತಹ ಆಚಾರ್ಯರ ಶಿಷ್ಯರು ಬಂದು ಅದನ್ನ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ, ಎತ್ತಲಿಕ್ಕೆ ಸಾಧ್ಯವಾಗುವುದಿಲ್ಲ. ತ್ರಿಂಶದುಡ್ಯತ ನರೈಸು ದುರ್ಧರಾಂ. ಯಾವಾಗ ಶ್ರೀಮದ್ ಆಚಾರ್ಯರು ಅದನ್ನು ತಮ್ಮ ಪವಿತ್ರವಾದ ಕೈಗಳಿಂದ ಸ್ಪರ್ಶ ಮಾಡಿದರೋ ಪರಮಾತ್ಮ ಅನಂತ ರೂಪಗಳಿಂದ ಬಂದು ಅಲ್ಲಿ ಸನ್ನಿಹಿತನಾಗಿ ಬಿಟ್ಟ. ಒಂದು ರೂಪವಲ್ಲ, ಅನಂತ ರೂಪಗಳಿಂದ ಸನ್ನಿಹಿತನಾದ. ಅತಿಪಾವನಾಥ ಸ್ಪರ್ಶನಾಥ್ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕೈಗಳು ಪರಮ ಪವಿತ್ರವಾದಂತಹ ಕೈಗಳು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಜ್ಞಾನಸ್ವರೂಪರಾದವರು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೂ ಕುಕರ್ಮದ ಆಚರಣೆಯನ್ನ ಮಾಡದ, ಪಾಪವೇ ಇಲ್ಲದ, ಪಾಪಾವಿದ್ಧರಾದ, ಪರಮ ಪರಮ ಪರಿಶುದ್ಧರಾದ ರುಜುಗಣ ಸಾರ್ವಭೌಮರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂಥ ಶ್ರೀಮದ್ ಆಚಾರ್ಯರು ಸ್ಪರ್ಶ ಮಾಡಿದ ಮಾತ್ರಕ್ಕೆ ಆ ಶಿಲೆ ಪರಮಾತ್ಮನ ಪೂರ್ಣ ಸನ್ನಿಧಾನವನ್ನು ಹೊತ್ತು ಬಿಡುತ್ತದೆ, ಪರಮಾತ್ಮನ ಸನ್ನಿಧಾನ ಅದರಲ್ಲಿ ತುಂಬಿಬಿಡುತ್ತದೆ. ಆ ಪರಮಾತ್ಮನ ಅನಂತ ಸನ್ನಿಧಾನವನ್ನು ಹೊತ್ತ ಆ ಪ್ರತಿಮೆಯನ್ನು ಎತ್ತಲಿಕ್ಕೆ ಆ 30 ಜನರಿಗೂ ಸಾಧ್ಯವಾಗಿರಲಿಲ್ಲ. 30 ಜನರಿಗಾಗಲಿಲ್ಲ, ಒಂದು 35 ಜನ ಬಂದಿದ್ರೆ ಸಾಧ್ಯವಾಗ್ತಿತ್ತೇನೋ. ಆ ಪ್ರತಿಮೆಯ ಎತ್ತರವೇನಿದೆ ಅದರ ಹತ್ತಿರದಲ್ಲಿ 30 ಜನ ಮಾತ್ರ ನಿಂತು ಎತ್ತಲಿಕ್ಕೆ ಸಾಧ್ಯವಾಗ್ತದೆ. ಬಹಳ ಪ್ರಯತ್ನ ಪಟ್ಟು 100 ಜನ ಅದನ್ನು ಹಿಡಿದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. 30 ಜನರಲ್ಲ, ಸ್ವಯಂ ರುದ್ರದೇವರು ಬಂದು ಅದನ್ನು ಎತ್ತಿದ್ದರು, ಬಲರಾಮದೇವರು ಬಂದು ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಪಟ್ಟಿದ್ದರು, ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ, ಪರಮಾತ್ಮ ಅಪೇಕ್ಷೆ ಪಟ್ಟಿದ್ದ, ನಾನು ಶ್ರೀಮದ್ ಆಚಾರ್ಯರ ಕೈಗಳಿಂದಲೇ ಮಠವನ್ನು ಪ್ರವೇಶ ಮಾಡಬೇಕು, ಶ್ರೀಕೃಷ್ಣ ಮಠವನ್ನು ಪ್ರವೇಶ ಮಾಡಬೇಕು ಅಂತ. ಆಚಾರ್ಯರಿಗೆ ಸಾಧ್ಯವಾಗುವ ಕೆಲಸ ಶೇಷದೇವರಿಗೂ ಸಾಧ್ಯವಾಗುವುದಿಲ್ಲ, ರುದ್ರದೇವರಿಗೂ ಸಾಧ್ಯವಾಗುವುದಿಲ್ಲ.
ಮಂದಬುದ್ಧಿಯ ಜನರಿಗೆ ಒಂದು ಪ್ರಶ್ನೆ ಬರಬಹುದು. ಸಮುದ್ರದಿಂದ ಪ್ರತಿಮೆಯನ್ನು ಹೊತ್ತುಕೊಂಡು ಬಂದವರು ಶ್ರೀಮದ್ ಆಚಾರ್ಯರೇ, ಆಗಲೇ ಪ್ರತಿಮೆಯನ್ನು ಸ್ಪರ್ಶ ಮಾಡಿದ್ರು, ಆಚಾರ್ಯರ ಸ್ಪರ್ಶ ಮಾತ್ರದಿಂದಲೇ ಸನ್ನಿಧಾನ ಬರೋದಾಗಿದ್ದರೆ ಆಗಲೇ ಸನ್ನಿಧಾನ ಬರಬೇಕಾಗಿತ್ತು, ಆಮೇಲೆ ಬಂತು ಅಂತ ಹೇಗೆ ಹೇಳ್ತೀರಿ? ದಡ್ಡತನದ ಪ್ರಶ್ನೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಮುದ್ರದಿಂದ ತರಬೇಕಾದರೆ ಅದು ಕೇವಲ ಗೋಪೀಚಂದನ ಸಿಕ್ತವಾಗಿತ್ತು. ಆಚಾರ್ಯರು ಸ್ಪರ್ಶ ಮಾಡ್ತಾ ಇದ್ದದ್ದು ಗೋಪೀಚಂದನವನ್ನ, ಪ್ರತಿಮೆಯನ್ನ ಅಲ್ಲ. ಪ್ರತಿಮೆಯ ಸ್ಪರ್ಶ ಹಾಗೇ ಇರಲಿಲ್ಲ. ಮತ್ತು ಭಗವಂತನ ಸನ್ನಿಧಾನ ಇದರಲ್ಲಿ ಬರಬೇಕು ಅನ್ನುವ ಅಪೇಕ್ಷೆಯನ್ನಿಟ್ಟುಕೊಂಡು ಆಚಾರ್ಯರು ಸ್ಪರ್ಶ ಮಾಡ್ತಾ ಇದ್ದಾರೆ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರದಾದ ಶ್ರೀಮದಾಚಾರ್ಯರು ಸಜ್ಜನರ ಮೇಲಿನ ಕಾರುಣ್ಯದಿಂದ ಸಜ್ಜನರ ವಿಘ್ನ ಪರಿಹಾರಕ್ಕಾಗಿ ಈ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ. ಇದರಲ್ಲಿ ಅಷ್ಟು ಸನ್ನಿಧಾನವಿದೆ ಅನ್ನುವುದನ್ನು ತಮ್ಮ ಶಿಷ್ಯರಿಗೆ ತೋರಿಸುವುದಕ್ಕಾಗಿ ಆಚಾರ್ಯರು ಅಷ್ಟು ಸನ್ನಿಧಾನವನ್ನು ಕೇವಲ ಸ್ಪರ್ಶದಿಂದ ತುಂಬಿಬಿಡ್ತಾರೆ. ಇನ್ನು ಆಚಾರ್ಯರ ಪೂಜೆಯಿಂದ ಅದೆಷ್ಟು ಸನ್ನಿಧಾನ ಆ ಪ್ರತಿಮೆಯಲ್ಲಿ ಬಂದಿರಲಿಕ್ಕಿಲ್ಲ ಚಿಂತನೆ ಮಾಡಿ. ಆ ಶ್ರೀಕೃಷ್ಣನ ಪ್ರತಿಮೆ, ಆ ಮೂಲರಾಮನ ಪ್ರತಿಮೆ, ಆ ದಿಗ್ವಿಜಯರಾಮನ ಪ್ರತಿಮೆ, ಆ ಅಷ್ಟಮಠದ ಯತಿಗಳು ಅರ್ಚನೆ ಮಾಡ್ತಾ ಇರತಕ್ಕಂತಹ ಪ್ರತಿಮೆಗಳು, ಪರಮಾತ್ಮನ ದಿವ್ಯ ದಿವ್ಯ ಸನ್ನಿಧಾನವನ್ನು ಹೊತ್ತಂತಹ ಶ್ರೇಷ್ಠ ಪ್ರತಿಮೆಗಳು ಆಚಾರ್ಯರು ಸ್ಪರ್ಶ ಮಾಡಿದ್ದಾರೆ. ತ್ರಿಂಶದುದ್ಯತನರೈಹಿ ಸುದುರ್ಧರಾಂ ಲೀಲಯಾ ನಯದಿಮಾಮಸೌ ಮಠಂ. 30 ಜನ ಕೂಡಿ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾರೆ, ಸಾಧ್ಯವಾಗುವುದಿಲ್ಲ. ಶ್ರೀಮದಾಚಾರ್ಯರವರನ್ನೆಲ್ಲ ಪಕ್ಕಕ್ಕೆ ಸರಿಯರಿ ಅಂದರು. ಆಚಾರ್ಯರು ಮುಂದೆ ಬಂದರು. ಸಹಜವಾಗಿ 2 ವರ್ಷದ ಕೂಸನ್ನು ಎತ್ತಿಕೊಳ್ಳುವ ಹಾಗೆ ಆಚಾರ್ಯರ ಆ ಪ್ರತಿಮೆಯನ್ನು ಎತ್ತಿಕೊಂಡು ಮಠ ಪ್ರವೇಶವನ್ನು ಮಾಡ್ತಾರೆ. ಪ್ರತಿಮೆಯನ್ನು ತಂದರು, ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ತೋರಿಸಿದರು, ಗೆಳೆಯರಾದ ಲಿಖುಚಯತಿಗಳಿಗೆ ತೋರಿಸಿದರು, ಶೋಭನ ಭಟ್ಟರಿಗೆ ತೋರಿಸಿದರು, ಎಲ್ಲ ಧನ್ಯ ಸನ್ಯಾಸ ಶಿಷ್ಯರಿಗೆ ಆಚಾರ್ಯರ ಆ ಪ್ರತಿಮೆಯ ದರ್ಶನ ಮಾಡಿಸಿದರು. ಈ ಪ್ರತಿಮೆಯನ್ನು ನಾನು ಈ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತೇನೆ ಅಂತ ಆಚಾರ್ಯರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಅದಕ್ಕೆ ಪೂರ್ವಭಾವಿಯಾದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆಚಾರ್ಯರು ಆರಂಭ ಮಾಡಿದರು. ಯಾವ ಕ್ರಮದಲ್ಲಿ ಪ್ರತಿಷ್ಠಾಪನೆಯಾಗಬೇಕು ಅಂತ ಶಾಸ್ತ್ರ ಆದೇಶ ಮಾಡುತ್ತದೆಯೋ ಅದೇ ಕ್ರಮದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಆ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಮಂದಹಾಸ ಮೃದು ಸುಂದರಾನನಂ ನಂದನಂದನ ಮತೀಂದ್ರಿಯಾಕೃತಿಂ ಸುಂದರಂ ಸೈಹ ಸನ್ಯಧಾಪಯತೆ ವಂದ್ಯಮಾಕೃತಿ ಶುಚಿ ಪ್ರತಿಷ್ಠೆಯ. ಆಚಾರ್ಯರು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದರು ಅನ್ನುವ ಮಾತನ್ನ ಪಂಡಿತಾಚಾರ್ಯರು ಹೇಳೋದಿಲ್ಲ. ಶ್ರೀಮದಾಚಾರ್ಯರು ಭಗವಂತನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ಅತೀಂದ್ರಿಯಾಕೃತಿಂ, ಅಲ್ಲಿರುವ ಪ್ರತಿಮೆ ಅದು ಇಂದ್ರಿಯಾಕೃತಿ, ಇಂದ್ರಿಯಕ್ಕೆ ಗೋಚರವಾಗುವ ಪ್ರತಿಮೆ ಅದು. ಇಂದ್ರಿಯಕ್ಕೆ ಗೋಚರವಾಗದ ಸ್ವರೂಪವುಳ್ಳ, ಅತೀಂದ್ರಿಯವಾದ ಸ್ವರೂಪವುಳ್ಳ, ಅವ್ಯಕ್ತ ಸ್ವಭಾವನಾದ, ತಮಗೆ ನಿತ್ಯವ್ಯಕ್ತನಾದ, ಸುಂದರನಾದ ಆ ನಾರಾಯಣನನ್ನ ಆ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆ ಭಗವಂತ ಇವತ್ತಿಗಲ್ಲಿ ನೆಲೆಸಿದ್ದಾನೆ, ನಮ್ಮ ಮೇಲಿನ ಅನುಗ್ರಹಕ್ಕಾಗಿ ನೆಲೆಸಿದ್ದಾನೆ. ಮಂದಹಾಸ ಮೃದು ಸುಂದರ, ಮಂದಹಾಸದಿಂದ ಕೂಡಿದ ಪರಮಸುಂದರವಾದ ಮುಖವುಳ್ಳ ಆ ಪರಮಾತ್ಮನ ಪ್ರತಿಮೆಯದು. ಉಡುಪಿಯ ಶ್ರೀಕೃಷ್ಣನ ಪ್ರತಿಮೆಯ ಚೆಲುವಿಗೆ ಮಾರು ಹೋಗದವರ್ಯಾರು, ಮಾರು ಹೋಗದವರ್ಯಾರು? ಆ ಪ್ರತಿಮೆಯ ಮುಂದೆ ನಿಂತರೆ ಜಗತ್ತಿನ ಪರಿವೆ ಮರೆತು ಹೋಗಿಬಿಡುತ್ತದೆ. ಅಂಥ ಅದ್ಭುತವಾದ ಪ್ರತಿಮೆ, ಪರಮಾದ್ಭುತವಾದ ಪ್ರತಿಮೆ, ಪರಮಾತ್ಮನ ಪೂರ್ಣ ಸನ್ನಿಧಾನವನ್ನು ಹೊತ್ತ ಪ್ರತಿಮೆ, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರಿಂದ ಅರ್ಚಿತವಾದ ಪ್ರತಿಮೆ, ಶ್ರೀ ವಿಷ್ಣು ತೀರ್ಥರಿಂದ ಅರ್ಚಿತವಾದ ಪ್ರತಿಮೆ, ಅಷ್ಟಮಠದ ಮಹಾಯತಿಗಳಿಂದ ಅರ್ಚಿತವಾದ ಪ್ರತಿಮೆ, ಮಹಾತಪಸ್ವಿಗಳಾದ ವಾದಿರಾಜರಿಂದ ಅರ್ಚಿತವಾದ ಪ್ರತಿಮೆ. ಆಕೃತಿ ಶುಚಿ ಪ್ರತಿಷ್ಠೆಯ ಸನ್ಯಧಾಪಯತೆ. ಪ್ರತಿಮಾ ಪ್ರತಿಷ್ಠಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಶಾಸ್ತ್ರ ತಿಳಿಸುತ್ತದೆಯೋ ಆ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ.
ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಮೇಲೆ ಮಾಡಿದ ಪರಿಪೂರ್ಣ ಅನುಗ್ರಹದ ಸಂಕೇತವಾಗಿ ಆ ಸರ್ವೋತ್ತಮನಾದ ಭಗವಂತ, ಆ ಅನಂತ ದೇಶಕಾಲಗಳಲ್ಲಿ ವ್ಯಾಪ್ತನಾದ ಭಗವಂತ, ರಮಾಬ್ರಹ್ಮಾದಿವಂದ್ಯನಾದ ಭಗವಂತ, ಅನಂತಾನಂತ ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ಆ ಉಡುಪಿಯ ಶ್ರೀಕೃಷ್ಣನ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಆಚಾರ್ಯರಿಗೊಲಿದು, ಆಚಾರ್ಯರ ಮುಖಾಂತರ ನಮ್ಮ ಮೇಲೆ ಒಲಿದು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಕಾರುಣ್ಯಕ್ಕೆ ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡೋಣ. ಆ ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡೋಣ. ಶ್ರೀಮದ್ಧೋ ಮಂತ್ರಸಿದ್ಧೋ ನಿಜ ಜನ ಕೃಪಯ ರೂಪ್ಯ ಪೀಠಾಖ್ಯ ಪುರಿಯಾಂ ವಿಘ್ನೋಘಧ್ವಂತ ಸೂರ್ಯಂ ಕರಿಮಲ ದಹನಂ ಸ್ಥಾಪಯಾಭಾಸಹಿತ್ವಾಂ ತೇನ ತ್ವಾಂ ಪ್ರಾರ್ಥಯೇಹಂ ನರಹರಿ ಕಪಿಲವ್ ವ್ಯಾಸ ರಾಮಾತ್ಮಕೇಶ ಸರ್ವಾನ್ ವಿಘ್ನಾನ್ ವಿಧೂಯ ಅನಿಶಮಪಿ ಕುರು ಮಾಂ ಮಧ್ವಶಾಸ್ತ್ರಾಭಿಮಗ್ನಂ ಅಂತ ಹೇಳಿ, ಓ ಶ್ರೀಕೃಷ್ಣ, ಅನಂತ ವೇದಗಳಿಂದ ಪ್ರತಿಪದ್ಯರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ನಮ್ಮ ಮೇಲಿನ ಕೃಪೆಯಿಂದ ಈ ರೂಪ್ಯ ಪೀಠಪುರದಲ್ಲಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕಾಗಿ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ನೀನೇ ನಮಗೆ ನರಹರಿ, ನೀನೇ ನಮಗೆ ಕಪಿಲ, ನೀನೇ ನಮಗೆ ವೇದವ್ಯಾಸ, ನೀನೇ ನಮಗೆ ಶ್ರೀರಾಮಚಂದ್ರ. ನರಹರಿಯಾಗಿ, ನರಸಿಂಹನಾಗಿ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡು. ಕಪಿಲನಾಗಿ ನಮ್ಮಿಂದ ಕರ್ಮಗಳ ಆಚರಣೆಯನ್ನು ಮಾಡಿಸು, ನಮ್ಮನ್ನ ಕರ್ಮಬಂಧದಿಂದ ದೂರ ಮಾಡು. ವೇದವ್ಯಾಸನಾಗಿ ನಮಗೆ ತತ್ವೋಪದೇಶಕನಾಗು, ಶ್ರೀರಾಮಚಂದ್ರನಾಗಿ ನಮಗೆ ಮೋಕ್ಷಪ್ರದನಾಗು. ನರಹರಿ ಕಪಿಲವ್ಯಾಸ ರಾಮಾತ್ಮಕೇಶ, ನಮ್ಮ ಸ್ವಾಮಿಯಾಗಿ ನಮ್ಮನ್ನು ರಕ್ಷಣೆ ಮಾಡು. ನಿನ್ನ ಯಾಕಾಗಿ ಶ್ರೀಮದಾಚಾರ್ಯರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ, ವಿಘ್ನೋಘಧ್ವಂತ ಸೂರ್ಯಂ ಕಲಿಮಲದಹನಂ ಸ್ಥಾಪಯಾಮಾಸಹಿತ್ವಾಂ, ಎಲ್ಲ ವಿಘ್ನಗಳನ್ನು ಕಳೆಯುವ ಸೂರ್ಯ ನೀನು ಅನ್ನುವ ಕಾರಣಕ್ಕಾಗಿ ಸಜ್ಜನರ ವಿಘ್ನವನ್ನು ಪರಿಹಾರ ಮಾಡು ಸ್ವಾಮಿ ಅಂತ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀಮದಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಲಿಯುಗದ ಜನರ ಕಲಿಮಲವನ್ನು ವಿನಾಶ ಮಾಡುವುದಕ್ಕಾಗಿ, ಕಲಿಮಲವನ್ನು ಭಸ್ಮ ಮಾಡುವುದಕ್ಕಾಗಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕಾಗಿ ಓ ಭಗವಂತ, ನಿನ್ನ ಪಾದಗಳಿಗೆ ಹಣೆ ಮಣಿದು ಬೇಡಿಕೊಳ್ತೇವೆ. ನಮ್ಮ ಸಾಧನ ಮಾರ್ಗದ ಎಲ್ಲ ವಿಘ್ನಗಳನ್ನು ಕಳೆದು ಸರ್ವಾನ್ ವಿಘ್ನಾನ್ ವಿಧೂಯ ಅನಿಶಮಪಿ, ಹಗಲೆನ್ನದೆ ರಾತ್ರಿ ಎನ್ನದೆ ಸದಾ ಕಾಲದಲ್ಲಿ ನನ್ನನ್ನು ಮಧ್ವಶಾಸ್ತ್ರಾಭಿಮಗ್ನನನ್ನಾಗಿ ಮಾಡು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ ಎನ್ನುವ ಸಮುದ್ರದಲ್ಲಿ ನನ್ನನ್ನು ಸದಾಕಾಲವೂ ಮುಳುಗಿಸು. ಮತ್ತೊಂದು ಕಾರ್ಯ ನನಗೆ ನೀಡಬೇಡ ಓ ಗೋಪಾಲಕ ಅಂತ ಹೇಳಿ ಆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ಒಲಿತಾನೆ, ಸಾಧನೆ ಮಾಡಿಸ್ತಾನೆ. ಸಜ್ಜನರಿಗೆ ಸಾಧನೆ ಮಾಡಿಸಲಿಕ್ಕಾಗಿಯೇ ಆಚಾರ್ಯರು ನಮಗಾಗಿ ಆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಾಷ್ಟಾಂಗ ಸಾಷ್ಟಾಂಗ ನಮಸ್ಕಾರಗಳನ್ನು ಆ ಕಾರುಣ್ಯದ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರಿಗೆ ಸಮರ್ಪಣೆ ಮಾಡೋಣ. ಮಹಾಕಾರುಣ್ಯದ ಗುರುಗಳು ಆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು. 14 ಲೋಕದ ಅಧಿಪತಿ, ನಮಗಾಗಿ ಭೂಮಿಗಿಳಿದು ಬಂದು ನಮ್ಮ ಶಿಕ್ಷಣಕ್ಕಾಗಿ ಅದ್ಭುತವಾದ ಚರ್ಯೆಗಳನ್ನು ತೋರಿ, ನಮ್ಮ ಉದ್ಧತಿಗಾಗಿ ಶಾಸ್ತ್ರಗ್ರಂಥಗಳ ರಚನೆಯನ್ನು ಮಾಡಿ, ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ, ಇಂದಿಗೂ ಅದೃಶ್ಯರಾಗಿ ರುಕ್ಕಿ ಪೀಠಪುರದಲ್ಲಿದ್ದು, ದೃಶ್ಯರಾಗಿ ಬದರಿಕಾಶ್ರಮದಲ್ಲಿದ್ದು, ಯಾರು ಅಧ್ಯಯನವನ್ನು ಮಾಡ್ತಾರೆ ಅವರ ಮೇಲೆ ಪೂರ್ಣಾನುಗ್ರಹವನ್ನು ಮಾಡ್ತಾ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರಿದ್ದಾರೆ. ಅವರ ಕಾರುಣ್ಯವನ್ನು ಸದಾಕಾಲವೂ ನೆನೆದು ಜನ್ಮದ ಉದ್ಧಾರವನ್ನು ಕಂಡುಕೊಳ್ಳೋಣ, ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಳೋಣ. ಗುರುಪರಂಪರೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ, ಗುರುಗಳು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ, ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ. ಆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರಿಂದ ಪ್ರತಿಷ್ಠಾಪಿತನಾದ ನರಹರಿ ಕಪಿಲವ್ಯಾಸ ರಾಮಾತ್ಮಕನಾದಂತಹ ಆ ಶ್ರೀಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪಂಡಿತಾಚಾರ್ಯರು ಶ್ರೀಕೃಷ್ಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಡೆದಂತಹ ಯಜ್ಞದ ಮಹಾತ್ಮ್ಯವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ. ಆ ಕಥಾಭಾಗವನ್ನು ಕೇಳುವ ಸೌಭಾಗ್ಯ ನಮ್ಮದಾಗಲಿ, ನಿರಂತರ ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡುವ ಸೌಭಾಗ್ಯ ನಮ್ಮದಾಗಲಿ ಅಂತ ಆ ಶ್ರೀಕೃಷ್ಣ ರೂಪದ ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಇಲ್ಲಿಯವರೆಗೆ ಕೇಳಿದಂತಹ ಪರಮ ಪವಿತ್ರ ಕಥಾಭಾಗವನ್ನು ನನ್ನ ಗುರುಗಳ ಅಂತರ್ಯಾಮಿಯಾದಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಪದ್ಮ ಮಧ್ಯ ನಿವಾಸಿಯಾದ